You're a superhero. ಹಾಡು ಯವ್ವನ ಯಾಕೆ ಬರ್ತದೆ ಲೈಫ್ ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದರೂ ಮೊದಲಿಗೆ ಈ ಚಾನಲ್ಗೆ ಭೇಟಿಯಾಗಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನನ್ನು ಆನ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಗುರು, ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಪ್ರಿವ್ಯೂಲ್ಲಿ ನೋಡಿದ ವಿಡಿಯೋ ಎಡಿಟ್ ಮಾಡೋದು ಹೇಗೆಂತ ಹೇಳ್ತೇನೆ. ಮತ್ತು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಆಗಿ ಅಲ್ಲಿ ವಿಡಿಯೋ ಎಡಿಟಿಗೆ ಬೇಕಾದ ಫೋಟೋಗಳನ್ನು ಕೂಡ ಸೆಂಡ್ ಮಾಡ್ತೇನೆ, ಹಾಗೂ ನೀವು ತುಂಬ ಈಸಿಯಾಗಿ ಅಲ್ಲಿ ಡೌನ್ಲೋಡ್ ಮಾಡ್ಬೋದು. ಮತ್ತು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ಇಮೇಜು ಆಮೇಲೆ ಫುಲ್ ಪ್ರಾಜೆಕ್ಟ್ ಕೂಡ ಕೊಟ್ಟಿರ್ತೀನಿ, ಅದನ್ನು ಈಸಿಯಾಗಿ ಡೌನ್ಲೋಡ್ ಮಾಡಿ ಈ ಎಡಿಟ್ ಮಾಡ್ಬೋದು. ಮತ್ತು ಟೆಕ್ಸ್ಟ್ ಫಾಂಟನ್ನು ಕೊಟ್ಟಿರ್ತೀನಿ, ಅದನ್ನು ತಪ್ಪದೇ ಡೌನ್ಲೋಡ್ ಮಾಡಿ ಅದನ್ನು ಡೌನ್ಲೋಡ್ ಮಾಡಿದ ಮೇಲೆ ಇಲ್ಲಿ ಅದನ್ನು ಆ್ಯಡ್ ಮಾಡ್ತಾ ಬರೋಕ್ಕಾಗುತ್ತೆ. ಮೊದಲಿಗೆ ನೋಡಿ ಈ ರೀತಿ ಬರುತ್ತೆ ಫುಲ್ ಪ್ರಾಜೆಕ್ಟು. ಪ್ರಾಜೆಕ್ಟ್ ಮೇಲೆ ಈ ರೀತಿ ಬಂದಮೇಲೆ ನೀವೇನಪ್ಪ ಅಂದರೆ ಮೊದಲಿಗೆ ನೀವು ಟೆಕ್ಸ್ಟ್ ಒಂದೊಂದು ಟೆಕ್ಸ್ಟ್ ಮೇಲೆ ನೋಡ್ಬೋದು. ಈ ರೀತಿ ನಾಳೆ ಟೆಕ್ಸ್ಟ್ ಎಲ್ಲ ಕೊಟ್ಟಿರ್ತೀನಿ. ನೀವೇನಪ್ಪ ಅಂದರೆ ಅದಕ್ಕೆ ಫಾಂಟಷ್ಟೇ ಆ್ಯಡ್ ಮಾಡೋಕ್ಕಾಗುತ್ತೆ. ನೀವು ಫಾಂಟನ್ನು ಡೌನ್ಲೋಡ್ ಮಾಡೋಕ್ಕಾಗುತ್ತೆ. ಡೌನ್ಲೋಡ್ ಮಾಡಿದ ಮೇಲೆ ಅಲ್ಲಿ 3 ಡಾಟ್ಸ್ ಕಾಣುತ್ತೆ ನೋಡಿ, 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಏನಪ್ಪ ಅಂದರೆ ಅಲ್ಲಿ ಇಂಪಾರ್ಟ ಫಾಂಟ್ ಅದು ಬರುತ್ತೆ. ಆಮೇಲೆ ನೀವು ಡೌನ್ಲೋಡ್ ಆಗಿರುತ್ತೆ, ಅಲ್ಲಿ ನಾವು ಚೆಕ್ ಮಾಡಿದ್ದಾಡಿ ಬುಸ್ಸಿ ಎಷ್ಟೇ ಒಂದು ನಂಬರ್ ಇದೆ ಅದನ್ನು ನೀವು ಆ್ಯಡ್ ಮಾಡಿದರೆ ಸಾಕು. ಓಕೆ, ಇಲ್ಲೆಲ್ಲ ಸ್ವಲ್ಪ ಡೌನ್ ಕೆಳಗೆ ಬರಬೇಕು. ಓಕೆ, ಮೊದಲೇದರಲ್ಲಿ ಇದೆ ಅನಿಸುತ್ತೆ, ಆ ಮೊದಲೇದಲ್ಲಿ ಆಮೇಲೆ ನೋಡಿ ಅದು ಫಸ್ಟ್ನೇದ ಕ್ಲಿಕ್ ಮಾಡಬೇಕು. ಆಮೇಲೆ ಕೆಳಗೆ ಅದು ಆ ಫಾಂಟ್ ಇದೆ ನೋಡಿ, ಅದನ್ನ ಆ್ಯಡ್ ಮಾಡಬೇಕು. ಈ ರೀತಿಯಾಗಿ ಆ್ಯಡ್ ಮಾಡಿದ ಮೇಲೆ ಆ ಟೆಕ್ಸ್ಟನ್ನು ಆ್ಯಡ್ ಮಾಡ್ತಾ ಬನ್ನಿ. ಒಂದಾದಮೇಲೆ ಆ ಟೆಕ್ಸ್ಟನ್ನು ನೋಡಿ, ಈ ರೀತಿಯಾಗಿ ಈಸಿಲಿ ನೀವು ಆ ಟೆಕ್ಸ್ಟನ್ನು ಆ್ಯಡ್ ಮಾಡ್ತಾ ಬನ್ನಿ. ನೀವು ತುಂಬ ಸುಲಭವಾಗಿ ಎಲ್ಲದಕ್ಕೂ ಒಂದೊಂದು ಆ್ಯಡ್ ಅಷ್ಟೇ ಫಾಂಟನ್ನು ಆ್ಯಡ್ ಮಾಡಿಬಿಟ್ರೆ ಸಾಕು. ಹಾಗೂ ಇಮೇಜ್ ಫೋಟೋನು ಕೂಡ ನಿಮಗೆ ಬೇಕಾದರೆ ಹಾಗೂ ಸಾಂಗ್ ಫೋಟೋ ಕೂಡ ಆ್ಯಡ್ ಮಾಡಿರ್ತೇನೆ ನನ್ನ ಡಿಸ್ಕ್ರಿಪ್ಷನಲ್ಲಿ. ಹಾಗಾಗಿ ನೀವು ತಪ್ಪದೇ ಹೋಗಿ ನನ್ನ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡ್ಬೋದು, ಅಲ್ಲಿ ಈಸಿಯಾಗಿ ನೀವು ಡೌನ್ಲೋಡ್ ಮಾಡ್ಬೋದು. ಇಮೇಜ್ ಕೂಡ ಕೊಟ್ಟಿರ್ತೀನಿ ನೋಡಿ, ಅಲ್ಲಿ ಕೂಡ ಡೌನ್ಲೋಡ್ ಮಾಡ್ಬೋದು. ಅದಾದಮೇಲೆ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಐಡಿಯನ್ನು ಕೂಡ ಫಾಲೋ ಮಾಡಿ ಅಲ್ಲಿ ವಿಡಿಯೋ ಇಟ್ಗಳ ಮಾಡಿದ ವಿಡಿಯೋಗಳನ್ನು ಕೂಡ ಮಾಡ್ತೀನಿ, ಇವು ಡೌನ್ಲೋಡ್ ಮಾಡ್ಕೋಬೋದು ನೋಡಿ. ಇದೇ ರೀತಿಯಾಗಿ ಒಂದೊಂದಾದಮೇಲೆ ಒಂದೊಂದು ಇದಕ್ಕೆ ಟೆಕ್ಸ್ಟ್ಗೆ ನೀವು ಈ ಫಾಂಟನ್ನು ಆ್ಯಡ್ ಮಾಡ್ತಾ ಬರೋಕ್ಕಷ್ಟೇ ನಿಮ್ಮದು ನೋಡಿ. ಇದೇ ರೀತಿಯಾಗಿ ಸುಲಭವಾಗಿ ನೀವು ಇಂತಹ ವಿಡಿಯೋಗಳು ಇನ್ನೂ ಬೇಕಾದರೆ ಕಮೆಂಟ್ ಮಾಡಿ ಇಂಥ ವಿಡಿಯೋಗಳನ್ನು ಮಾಡಿ ನಿಮಗೆ ತಲುಪಿಸಲು ಟ್ರೈ ಮಾಡ್ತೇನೆ. ಹಾಗಾಗಿ ನೀವು ಇಂಥ ವಿಡಿಯೋಗಳು ಬೇಕಾದರೆ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೇಕು. ಹಾಗಾಗಿ ಮತ್ತೆ ಬೆಲ್ ಐಕನನ್ನು ಆನ್ ಮಾಡ್ಕೊಂಡಿರಿ. ಬೆಲ್ ಐಕನನ್ನು ಆನ್ ಮಾಡೋದ್ರಿಂದ ನಾನು ಯಾವುದಾದ್ರೂ ವಿಡಿಯೋನ ಫಸ್ಟಿಗೆ ಬಿಟ್ಟರೆ ಮೊದಲಿಗೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನೀವು ಹಾಗಾಗಿ ವಿಡಿಯೋನ ಫಾಸ್ಟಾಗಿ ನೋಡ್ಬೋದು. ಓಕೆ, ಇದೇ ರೀತಿಯಾಗಿ ಕಂಟಿನ್ಯೂ ಆಗಿ ಟೆಕ್ಸ್ಟ್ ಆದಾದಮೇಲೆ ಈ ರೀತಿಯಾಗಿ ಆ್ಯಡ್ ಮಾಡ್ತಾ ಬರಬೇಕು ನೋಡಿ. ಇದೇ ರೀತಿಯಾಗಿ ಸುಲಭವಾಗಿ ನೀವು ಈ ಎಡಿಟಿಂಗನ್ನು ಮಾಡ್ಬೋದು ನೋಡಿ. ಈಗ ಟೆಕ್ಸ್ಟ್ ಅದನ್ನು ಎಡಿಟ್ ಅದು ಎಫೆಕ್ಟು ಎಲ್ಲ ಏನು ಬೇಕಾಗಿಲ್ಲ ಇದಕ್ಕೆ. ಒಂದು ಎಫೆಕ್ಟ್ ಬೇಕಾದರೂ ಕೂಡ ಕೊಡ್ತೀನಿ ನೋಡಿ, ಟೆಕ್ಸ್ಟ್ ಎಫೆಕ್ಟು ಅದನ್ನು ಕೂಡ ನೀವು ಡೌನ್ ಮಾಡ್ಬೋದು. ಓಕೆ, ಇದೇ ರೀತಿಯಾಗಿ ಎಲ್ಲವಕ್ಕೂ ಇದನ್ನು ಆ್ಯಡ್ ಮಾಡಿದ ಮೇಲೆ ನೀವೇನಪ್ಪ ಅಂದರೆ ತುಂಬ ಈಸಿಯಾಗಿ ಡೌನ್ ಮಾಡ್ಬೋದು. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಚಾನಲನ್ನು ಶೇರ್ ಮಾಡಿ. ಹಾಗಾಗಿ ಮತ್ತು ಇನ್ನೂ 6K ರೀಚ್ ಆಗೋಕ್ಕೆ ಟ್ರೈ ಮಾಡೋಣ. ಅದಾದಮೇಲೆ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ಇಮೇಜನ್ನು ಡೌನ್ಲೋಡ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋಗೆ ನಿಮಗೆ ಲೈಕ್ ಆದರೆ ತಪ್ಪದೇ ಲೈಕ್ ಮಾಡಿ ಹಾಗೂ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಲವಿಂಗ್.